ಡ್ರೀಮ್ ಲೆವೆನ್ ಅಲ್ಲಿ ಒಂದು ಹೊಸ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಪ್ಲೇ ಮಲ್ಟಿ ಮ್ಯಾಚ್ ಫ್ಯಾಂಟಸಿ ಟಾಟಾ ಐಪಿಎಲ್ 2023 ಅಂತ ಇರುವಂತದ್ದು. ಸೊ ಈ ಒಂದು ಆಪ್ಷನ್ ಅನ್ನ ನೋಡಿ ತುಂಬಾ ಜನ ಪ್ರಶ್ನೆಯನ್ನ ಮಾಡ್ತಾ ಇದಾರೆ, ಈ ಒಂದು ಆಪ್ಷನ್ ಏನು, ಹಾಗೇನೆ ಇದರಲ್ಲಿ ನಾವು ಹೇಗೆ ಗೇಮ್ಸ್ ಅನ್ನ ಆಡೋದು ಅಂತ ಹೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಜ್ ಅನ್ನ ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಅಪ್ಕಮಿಂಗ್ ರೌಂಡ್ಸ್ ಅಂತ ಇದೆ ನೋಡ್ತಾ ಇರಬಹುದು, ಹಾಗೆ ಇಲ್ಲಿ 5 ಮ್ಯಾಚಸ್ ಅಂತ ಇದೆ, ಇನ್ನೊಂದಕ್ಕೆ ಫುಲ್ ಸೀಸನ್ ಅಂತ ಇದೆ, ಅಲ್ಲಿ 74 ಮ್ಯಾಚಸ್ ಅಂತ ಇರುವಂತದ್ದು, ಇನ್ನೊಂದಕ್ಕೆ ಫಸ್ಟ್ ವೀಕ್ ಸ್ಪೆಷಲ್ ಅಂತ ಇದೆ, ಅದರಲ್ಲಿ 9 ಮ್ಯಾಚಸ್ ಇರುವಂತದ್ದು. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ರೌಂಡ್ಸ್ ಗಳಿದಾವೆ. ಬಟ್ ಇದನ್ನ ಹೇಗೆ ಆಡೋದು ಅಂತ ಹೇಳಿ ತುಂಬಾ ಜನಕ್ಕೆ ಡೌಟ್ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇವಿಲ್ ನೋಡ್ತಾ ಇರಬಹುದು 16 ಟ್ರಾನ್ಸ್ಫರ್ಸ್ ಅಂತ ಇರುವಂತದ್ದು. ಸೊ ಇದು ಮೊದಲನೇದಾದ್ರೆ, ಇನ್ನು ಸೆಕೆಂಡ್ ಮೈ ಟೀಮ್ಸ್ ಅಂಡ್ ಕಾಂಟೆಸ್ಟ್ ಅಂತ ಇದೆ, ಇನ್ನು ಲಾಸ್ಟ್ ಆಪ್ಷನ್ 5 ಮ್ಯಾಚಸ್ ಅಂತ ಇರುವಂತದ್ದು. ಹಾಗೆ ಇಲ್ಲಿ 5 ಮ್ಯಾಚಸ್ ಗಳು ತೋರಿಸ್ತಾ ಇದಾವೆ. ಹಾಗೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇರಬಹುದು ಮ್ಯಾಚ್ ನಂಬರ್ 1, 2, 5 ಅಂತ ಇರುವಂತದ್ದು, ಹಾಗೆ 7 hours 0 minutes ಲೆಫ್ಟ್ ಅಂತ ಕೂಡ ಇರುವಂತದ್ದು, ಡ್ರೀಮ್ ಸೇಲ್ ವೀಕೆಂಡ್ ಅಂತ ಇದೆ. ಸೊ ಹೀಗಾಗಿನೇ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಸಾಕಷ್ಟು ಡೌಟ್ಸ್ ಗಳಿದಾವೆ. ಸೊ ಆ ಎಲ್ಲಾ ಡೌಟ್ ಅನ್ನು ಕೂಡ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಹಾಗೇನೆ ಡ್ರೀಮ್ ಸೇಲ್ ವೀಕೆಂಡ್ ಅಂದ್ರೆ ಏನು, ಹಾಗೇನೆ ಈ ಒಂದು ಪ್ಲೇ ಮಲ್ಟಿ ಮ್ಯಾಚ್ ಫ್ಯಾಂಟಸಿ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವುದೇ ಒಂದು ಡೌಟ್ ಇದ್ರು ಕೂಡ ನಿಮ್ಗೆ ಆ ಡೌಟ್ ಕ್ಲಿಯರ್ ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೇನೆ ಡೈರೆಕ್ಟ್ ಆಗಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಗಂಟೆನ ದೇವ್ ನೆನೆಸ್ಕೊಂಡು ಒಂದ್ಸಲ ಹೊಡಿರಿ, ಬೇರೆ ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ಪ್ಲೇ ಮಲ್ಟಿ ಮ್ಯಾಚ್ ಫ್ಯಾಂಟಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನೀವು ಗೇಮ್ ಅನ್ನ ಆಡೋದು ಹೇಗಪ್ಪ ಅಂತ ಹೇಳಿದ್ರೆ ಇಲ್ಲಿ 3 ರೌಂಡ್ಸ್ ಇದಾವೆ, ಅವರನ್ನೇ ಮೆನ್ಷನ್ ಮಾಡಿದ್ದಾರೆ ನೋಡ್ತಾ ಇರಬಹುದು. ಇಲ್ಲಿ ಡ್ರೀಮ್ ಸೇಲ್ ವೀಕೆಂಡ್ ರೌಂಡ್ ಅಂತ ಇದೆ, ಆಮೇಲೆ ಫಸ್ಟ್ ವೀಕ್ ಸ್ಪೆಷಲ್ ಅಂತ ಇರುವಂತದ್ದು, ನಂತರ ಫುಲ್ ಸೀಸನ್ ಅಂತ ಇದೆ. ಹಾಗೇನೆ ಅಲ್ಲಿ ಮ್ಯಾಚಸ್ ಅನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಮೊದಲನೇದಕ್ಕೆ 5 ಮ್ಯಾಚಸ್ ಇದಾವೆ, ಫಸ್ಟ್ ವೀಕ್ ಸ್ಪೆಷಲ್ ಗೆ 9 ಮ್ಯಾಚಸ್ ಇದಾವೆ, ಹಾಗೇನೆ ಫುಲ್ ಸೀಸನ್ ಗೆ 74 ಮ್ಯಾಚಸ್, ಎಲ್ಲ 74 ಮ್ಯಾಚ್ ಗಳು ಕೂಡ ಇದಾವೆ. ಸೊ ಇಲ್ಲಿ ನೀವು ಇವಾಗ ಮೊದಲನೇದು 5 ಮ್ಯಾಚಸ್ ಗಳು ಆಡ್ಬೇಕು ಅಂತ ಹೇಳಿದ್ರೆ, ಅಥವಾ ಈ ಒಂದು ರೌಂಡ್ ಅನ್ನ ಡ್ರೀಮ್ ಸೇಲ್ ವೀಕೆಂಡ್ ರೌಂಡ್ ಅನ್ನ ಆಡ್ಬೇಕು ಅಂತ ಹೇಳಿದ್ರೆ ಇದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ 5 ಮ್ಯಾಚಸ್ ಗಳ ಒಂದು ರೌಂಡ್ ಇರುತ್ತೆ ಅಂತ ಹೇಳಿದ್ರೆ, ಇವಾಗ ನೀವು ಡ್ರೀಮ್ ಲೆವೆನ್ ಅಲ್ಲಿ ಒಂದು ಮ್ಯಾಚ್ ಅನ್ನ ಆಡ್ತಾ ಇದ್ರಿ, ಆ ಮ್ಯಾಚ್ ಮುಗಿತಾ ಇದ್ದ ಹಾಗೆ ನಿಮ್ಮ ರಿಸಲ್ಟ್ ಬರ್ತಾ ಇತ್ತು. ಸೊ ನಿಮ್ ಪಾಯಿಂಟ್ಸ್ ಏನೆಲ್ಲ ಇದೆ ಅದು ತೋರಿಸ್ತಾ ಇತ್ತು, ಹಾಗೆ ನೀವು ಎಷ್ಟನೇ ರ್ಯಾಂಕ್ ಇದ್ದೀರಾ ಅನ್ನೋದು ತೋರಿಸ್ತಾ ಇತ್ತು. ಬಟ್ ಈ ಒಂದು ಮಲ್ಟಿ ಮ್ಯಾಚ್ ಫ್ಯಾಂಟಸಿ ಆಡಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ 5 ಮ್ಯಾಚ್ ಗಳು ಆದ್ಮೇಲೆ ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿರುವಂತಹ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ 5 ಮ್ಯಾಚಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 5 ಮ್ಯಾಚಸ್ ಗಳು ಕೂಡ ಇಲ್ಲಿ ತೋರಿಸ್ತಾ ಇದಾವೆ. ಈ 5 ಮ್ಯಾಚಸ್ ಗಳಿಗೂ ಒಂದೇ ಒಂದ್ಸಲ ಅಮೌಂಟ್ ಅನ್ನ ಕೊಟ್ಟು ನೀವು ಜಾಯ್ನ್ ಆಗ್ಬೇಕು, ಹಾಗೇನೆ ಒಂದೇ ಟೀಮ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಒಂದೇ ಟೀಮ್ ಬಟ್ ಬೇರೆ ಬೇರೆ ತಂಡ ಇದೆಯಲ್ಲ ಅಂತ ನೀವು ಕೇಳಬಹುದು. ಸೊ ಅಲ್ಲೇನೆ ಈ ಒಂದು ವಿಷಯ ಇರುವಂತದ್ದು, ಕಾಂಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 16 ಟ್ರಾನ್ಸ್ಫರ್ಸ್ ಅಂತ ಏನ್ ತೋರಿಸ್ತಾ ಇದೆ. ಸೊ ಇದು ಇವಾಗ್ಲೇನೆ ಯೂಸ್ಫುಲ್ ಆಗೋದು. ಫಾರ್ ಎಕ್ಸಾಂಪಲ್, ಇವಾಗ ಮೊದಲನೇ ಆಪ್ಷನ್ ಇದೆ ನೋಡಿ, 14 lakhs ಲೀಗ್ ಇದೆ. ಸೊ ವಿನ್ ಆದ್ರೆ ಅಂತ ಹೇಳಿದ್ರೆ ಫಸ್ಟ್ ಪ್ರೈಸ್ ಬಂದ್ರೆ 1,20,000 ರುಪೀಸ್ ಸಿಗುತ್ತೆ, 28,227 ಬಂದ್ರು ಕೂಡ 39 ರುಪೀಸ್ ಸಿಗುತ್ತೆ. ಸೊ ಇವಾಗ ಈ ಒಂದು ಕಾಂಟೆಸ್ಟ್ ಗೆ ನೀವು ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಏನ್ ಮಾಡ್ಬೇಕು, ಇಲ್ಲಿ ಮೊದಲನೇದಾಗಿ ಕ್ರಿಯೇಟ್ ಟೀಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಕ್ಲಿಕ್ ಮಾಡ್ಕೊಂಡು ಟೀಮ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಸೊ ಮೊದಲನೇ ಮ್ಯಾಚ್ ಯಾವ್ದು ಅದನ್ನ ನೋಡ್ಕೊಳ್ಬೇಕು. ಮ್ಯಾಚಸ್ ಮೇಲೆ ಕ್ಲಿಕ್ ಮಾಡ್ಕೊಡಿ, GT ವರ್ಸಸ್ ಚೆನ್ನೈ. ಸೊ ಗುಜರಾತ್ ವರ್ಸಸ್ ಚೆನ್ನೈಗೆ ಸಂಬಂಧಪಟ್ಟಂತಹ ಒಂದು ಟೀಮ್ ಅನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಕ್ರಿಯೇಟ್ ಟೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟೀಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಹಾಗೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಸೊ ಹೀಗಾಗಿ ನೀವೇ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಸೆಲೆಕ್ಟ್ 1-4 ವಿಕೆಟ್ ಕೀಪರ್ಸ್ ಅಂತ ಇದೆ, ಹಾಗೆ ಅದ್ರ ಮುಂದ್ಗಡೆ ಒಂದು ಫಿಲ್ಟರ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ GT ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಚೆನ್ನೈ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ಏನಾಗುತ್ತೆ, GT ವರ್ಸಸ್ ಚೆನ್ನೈ, ಸೊ ಅವೆರಡೇ ತಂಡದ ಪ್ಲೇಯರ್ಸ್ ಗಳು ಇಲ್ಲಿ ತೋರಿಸ್ತಾರೆ. ಸೊ ಇವಾಗ ನೀವು ಈಸಿಯಾಗಿನೇ ಪಿಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಕಾನ್ವೆ ನ ಪಿಕ್ ಮಾಡ್ತೀನಿ ನಾನು, ಆಮೇಲೆ ಬ್ಯಾಟ್ಸ್ಮನ್ ಸೆಕ್ಷನ್ ಅಲ್ಲಿ ಗಿಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಗಾಯಕ್ವಾಡ್ ಅನ್ನ ಕೂಡ ಸೆಲೆಕ್ಟ್ ಮಾಡಿದೀನಿ, ನಂತರ ಇಲ್ಲಿ ಮಿಲ್ಲರ್ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ, ಸದ್ಯಕ್ಕೆ ಅವರನ್ನು ಕೂಡ ಇಡ್ತಾ ಇದೀನಿ, ಕೇನ್ ವಿಲಿಯಮ್ಸನ್ ಸೊ ರಿಮೂವ್ ಮಾಡ್ತಾ ಇದೀನಿ. ಟೆಸ್ಟ್ ಅಲ್ಲಿ ಚೆನ್ನಾಗಿನೇ ಆಡಿದ್ರು, ಬಟ್ T20 ನಲ್ಲಿ ಕ್ಲಿಕ್ ಆಗ್ತಾರೋ ಇರೋ ಸ್ವಲ್ಪ ಡೌಟ್ ಇದೆ. ಸೊ ಸದ್ಯಕ್ಕೆ ಅವರನ್ನ ರಿಮೂವ್ ಮಾಡಿದೀನಿ ಅಥವಾ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಇನ್ನು ಆಲ್ರೌಂಡರ್ ಸೆಕ್ಷನ್ ಅಲ್ಲಿ ಜಡೇಜಾ ಇದಾರೆ, ಹಾರ್ದಿಕ್ ಪಾಂಡ್ಯ, ಇನ್ನು ಬೌಲಿಂಗ್ ಸೆಕ್ಷನ್ ಅಲ್ಲಿ ರಶೀದ್ ಖಾನ್ ಇರ್ಲಿ, ಆಮೇಲೆ ಚಹರ್ ಅಲ್ಜಾರಿ ಜೋಸೆಫ್. ಸೊ ಇವರನ್ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ, ಶಾಮಿನ ಡ್ರಾಪ್ ಮಾಡಿದೀನಿ ಸದ್ಯಕ್ಕೆ. ಇನ್ನು ಇದೊಂದು ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಅದೇ ರೀತಿಯಾಗಿ ರೆಡಿ ಮಾಡಿರಬಹುದು. ಸೊ ಹೀಗಾಗಿ ಇಲ್ಲಿ ನಾನು ವೇಡ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಅಂಬುಟಿ ರೈಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೀನಿ. ಇವಾಗ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅನ್ನ ಪಿಕ್ ಮಾಡಬೇಕು. ಇಲ್ಲಿ ನಾನು ಶುಭ್ಮನ್ ಗಿಲ್, ಹಾಗೇನೆ ಅಲ್ಜಾರಿ ಜೋಸೆಫ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಕ್ಯಾಪ್ಟನ್, ಹಾಗೆ ವೈಸ್ ಕ್ಯಾಪ್ಟನ್ ಗೆ. ಸೊ ಈ ರೀತಿ ಒಂದು ಟೀಮ್ ಅನ್ನ ಕ್ರಿಯೇಟ್ ಮಾಡಾಯ್ತು. ಸೊ ಇವಾಗ ಟೀಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಇದೇ ಒಂದು ಕಾಂಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗ್ತಾ ಇದ್ದೀನಿ. ಓಕೆ, ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಅಂತ ಕೊಟ್ಟಿದ್ದೀನಿ.
ಪರ್ ಮ್ಯಾಚ್ ಗೆ. ಇವಾಗ ಮೊದಲನೇ ಮ್ಯಾಚ್ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ರಿಸಲ್ಟ್ ಬರೋದಿಲ್ಲ. ಸೊ ಅವಾಗ ನೀವು ಈ ಒಂದು ಟೀಮ್ ಅನ್ನ ಮಾಡಿಫೈ ಮಾಡಬೇಕು. ಸೊ ಎಡಿಟ್ ಟೀಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಕೆಂಡ್ ಮ್ಯಾಚ್ ಯಾವುದು ಅದನ್ನ ನೋಡ್ಕೊಳ್ಳಿ. ಮ್ಯಾಚಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಪಂಜಾಬ್ ವರ್ಸಸ್ ಕೋಲ್ಕತ್ತಾ. ಸೊ ಅವಾಗ ನೀವು ಏನ್ ಮಾಡ್ಬೇಕು, ಇಲ್ಲಿ ಫಿಲ್ಟರ್ ಇದೆ, ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಂಜಾಬ್ ವರ್ಸಸ್ ಕೋಲ್ಕತ್ತಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಟೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಬೇಕಾಗಿರುತ್ತೆ. 16 ಚೇಂಜಸ್ ಅನ್ನ ಇಲ್ಲಿ ನೀವು ಮಾಡಬಹುದು. ಸೊ ಪ್ಲೇಯರ್ಸ್ ಬೇರೆ ಬೇರೆ ಇದೆ ಅಂತಾರೆ, 11 ಪ್ಲೇಯರ್ ಅನ್ನ ಪಿಕ್ ಮಾಡ್ಬೇಕಲ್ವಾ. ಸೊ ಅಲ್ಲಿ ನಿಮಗೆ 5 ಚಾನ್ಸಸ್ ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನೀವು ಈಸಿಯಾಗಿ ಟೀಮ್ ಅನ್ನ ಪಿಕ್ ಮಾಡಬಹುದು. ಸೊ ಈ ರೀತಿಯಾಗಿ ನೀವು ಇಲ್ಲಿ ಟೀಮ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು ಪ್ರತಿ ಮ್ಯಾಚಿಗೂ ಕೂಡ. ಸೊ ಇವಾಗ ಈ ರೀತಿಯಾಗಿ 5 ಮ್ಯಾಚಸ್ ಗಳು ಆದ ಮೇಲೆ ನಿಮ್ಮ ರಿಸಲ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮೊದಲನೇ ಮ್ಯಾಚ್ ಅಲ್ಲಿ 200 ಪಾಯಿಂಟ್ಸ್ ಆಯ್ತು ಅಂತ ತಿಳ್ಕೊಳ್ಳಿ, ಅಷ್ಟೊಂದು ಚೆನ್ನಾಗಿ ಹೋಗಿಲ್ಲ ಮೊದಲನೇ ಮ್ಯಾಚ್ ಅಂತ ಹೇಳಿದ್ರೆ. ಸೆಕೆಂಡ್ ಮ್ಯಾಚ್ ಅಲ್ಲಿ ಒಳ್ಳೆ ಕಂಬ್ಯಾಕ್ ಅನ್ನ ಮಾಡಬಹುದು, 500 ರಿಂದ 600 ಪಾಯಿಂಟ್ಸ್ ಆಯ್ತು ಅಂತ ತಿಳ್ಕೊಂಡ್ರೆ ಅವೆರಡನ್ನ ಕೂಡ ಅಲ್ಲಿ ಆಡ್ ಮಾಡ್ತಾರೆ. ಸೊ ಇದೇ ರೀತಿಯಾಗಿ 5 ಮ್ಯಾಚಸ್ ಗಳಿಗೂ ಕೂಡ ಆಡ್ ಮಾಡಿ ಕೊನೆಯಲ್ಲಿ ನಿಮ್ಮ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ಮೇಲೆ ನೀವು ಎಷ್ಟನೇ ರ್ಯಾಂಕ್ ಇದ್ದೀರಾ ಅನ್ನೋದ್ರ ಮೇಲೆ ಈ ಒಂದು ಪ್ರೈಸ್ ಪೂಲ್ ಅಲ್ಲಿ ನಿಮ್ಗೆ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈ ಒಂದು ಮಲ್ಟಿಮ್ಯಾಚ್ ಫ್ಯಾಂಟಸಿ ಅನ್ನುವಂತಹ ಈ ಒಂದು ಕಾನ್ಸೆಪ್ಟ್ ಏನಿದೆ, ಇದು ನನಗೆ ಪರ್ಸನಲಿ ಇಷ್ಟ ಆಯ್ತು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಗ್ರ್ಯಾಂಡ್ ಲೀಗ್ ಆಡೋದಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನನಗನ್ಸುತ್ತೆ, ಬಟ್ ಸ್ಮಾಲ್ ಲೀಗ್ ಅನ್ನ ಆಡಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು ಪ್ರೈವೇಟ್ ಲೀಗ್ ಅನ್ನ ಮಾಡಿ ನೀವು ಗೇಮ್ ಅನ್ನ ಆಡ್ತೀರಾ ಅಂತ ಹೇಳಿದ್ರೆ ಅವಾಗ ಈ ಒಂದು ಆಪ್ಷನ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಮ್ಯಾಚ್ ಅಲ್ಲಿ ನಿಮ್ಮ ಟೀಮ್ ಏನಿದೆ ಚೆನ್ನಾಗಿ ಆಗದೇ ಇರಬಹುದು, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆ ಪಾಯಿಂಟ್ಸ್ ಅನ್ನೆಲ್ಲ ರಿಕವರ್ ಮಾಡ್ಕೊಂಡು ನೀವು ವಿನ್ ಆಗುವಂತಹ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನಿಮಗೂ ಕೂಡ ಟಾಟಾ ಐಪಿಎಲ್ 2023 ಪ್ರೈವೇಟ್ ಕಾಂಟೆಸ್ಟ್ ಗೆ ಜಾಯ್ನ್ ಆಗಬೇಕು ಅಂತ ಇಷ್ಟ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಅಲ್ಲಿ ನಾನೇ ಒಂದು ಕಾಂಟೆಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಪ್ರತಿದಿನ ಕೂಡ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಸೊ ಹೀಗಾಗಿ ನೀವು ಅಲ್ಲಿ ಜಾಯ್ನ್ ಆಗಬಹುದು. ಹಾಗೆ ಜೆನ್ಯೂನ್ ಯೂಸರ್ಸ್ ಏನೇ ಇದರಲ್ಲಿ ಇರೋದ್ರಿಂದ ವಿನಿಂಗ್ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ನಿಮಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಈ ರೀತಿಯಾಗಿ ನೀವು ಇಲ್ಲಿ ಪ್ರೈವೇಟ್ ಕಾಂಟೆಸ್ಟ್ ಅಥವಾ ಒಂದು ಸ್ಮಾಲ್ ಲೀಗ್ ಏನಾದ್ರೂ ಇದ್ರೆ ಅಥವಾ ಹೆಡ್ ಟು ಹೆಡ್ ಮ್ಯಾಚಸ್ ಇದ್ರೆ, ಸೊ ಆ ರೀತಿಯಾದಂತಹ ಮ್ಯಾಚಸ್ ಅನ್ನ ನೀವು ಇಲ್ಲಿ ಆಡಿ ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು. ಹೆಡ್ ಟು ಹೆಡ್ ಮ್ಯಾಚಸ್ ಗಳು ಕೂಡ ಇರುವಂತದ್ದು, ಸ್ಮಾಲ್ ಲೀಗ್ ಕೂಡ ಇರುವಂತದ್ದು. ಈ ಒಂದು ಮಲ್ಟಿ ಮ್ಯಾಚ್ ಫ್ಯಾಂಟಸಿನಲ್ಲಿ ಸ್ಮಾಲ್ ಲೀಗ್ ಅನ್ನ ಜಾಯ್ನ್ ಆದ್ರೆ ಒಳ್ಳೆ ಅರ್ನಿಂಗ್ ಆಗುತ್ತೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಸೊ ಇವಾಗ ಈ ಒಂದು ಮಲ್ಟಿ ಮ್ಯಾಚ್ ಫ್ಯಾಂಟಸಿ ಅಂದ್ರೆ ಏನು ಅನ್ನೋದು ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾಗಿ 5 ಮ್ಯಾಚಿಗೆ ಯಾವ ರೀತಿ ಆಗಿದೆಯೋ ಅದೇ ರೀತಿಯಾಗಿ 9 ಮ್ಯಾಚಿಗೂ ಕೂಡ ಅಪ್ಲೈ ಆಗುತ್ತೆ. ಇನ್ನು ಪೂರ್ತಿ ಸೀಸನ್ ಅನ್ನೇ ಆಡದ ಮೇಲೆ ನಿಮ್ಮ ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ 74 ಮ್ಯಾಚಸ್ ಇರುವಂತಹ ಫುಲ್ ಸೀಸನ್ ಈ ಒಂದು ರೌಂಡ್ ಅನ್ನ ನೀವು ಆಡಬಹುದಾಗಿದೆ. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.